ಅಕ್ಕಬಾರ್ ಒಕ್ಕು ಬರುವನ ಜುಂಜಪ್ಪನ ತಂಗಿ ಬಾರ ಕರೆದು ಬರುವನ ಹಿಡ್ದೈ ಹಾ ಅಕ್ಕಬಾರ್ ಒಕ್ಕು ಬರುವನ ಜುಂಜಪ್ಪನ ತಂಗಿ ಬಾರ ಕರೆದು ಬರುವನ ಆ ಕಾಸಿನಾಕಿ ದಟ್ಟಿ ಸುತ್ತಿ ರೋಷದಲ್ಲಿ ಕುಡಿ ಮೀಸ ತಿರುವಿ ಸಾಸುದಲ್ಲಿ ಸಾಮ್ರಾಟನೆಂದು ದೆಸುವೆ ಕೊಂಡಾಡದಂತೆ ಅಕ್ಕಬಾ ರೈ ಅಕ್ಕಬಾ ಆ ಅಕ್ಕಬಾರ್ ಒಕ್ಕು ಬರುವನ ಜುಂಜಪ್ಪನ ತಂಗಿ ಬಾರ ಕರೆದು ಬರುವನ ಹಿಡ್ದಯ್ಯಕ್ಕು ತದ್ದಿಮ್ಮಿತ್ತ ಈಗ ನಿಮ್ಗೆ ಅವಕಾಶ ಸಿಕ್ಕಾಗ ಅರ್ಜುಂಜನಿ ಅವರ ಸ್ಟುಡಿಯೋಗೆ ಹೋಗ್ತೀರಿ, ಅಲ್ಲಿ ಅಷ್ಟೊಂದು ಎಕ್ವಿಪ್ಮೆಂಟ್ಸ್, ಅಷ್ಟು ವೈಭವವಾಗಿರ್ತಕ್ಕಂತ ಸ್ಟುಡಿಯೋಗೆಲ್ಲ ಹೋದಾಗ ಈ ತರದೊಂದು ಸಮುದಾಯದಿಂದ ಬಂದವರು, ಈ ತರ ಹಟ್ಟಿಯಿಂದ ಹೋದಂತ ಹುಡುಗ, ನಿಮ್ಗೆ ಏನಾಯ್ತು ಆ ಸಂದರ್ಭದಲ್ಲಿ ಆ ಖುಷಿ? ಜೊತೆಗೆ ಆ ಚಿತ್ರೀಕರಣ ಸಂದರ್ಭದಲ್ಲಿ ನಿಮ್ಮ ಮತ್ತೆ ಶಿವರಾಜ್ ಕುಮಾರ್ ನಡುವಿನ ಬಾಂಧವ್ಯ ಏನಾರ ಡಿಸ್ಕಸ್ ಮಾಡ್ತಾರೆ, ಹೇಗಿತ್ತು ಅಂತ ಒಟ್ಟಾರೆ ಸರ್? ಹೆಂಗ್ ಹೇಳ್ಬೇಕು ಅದನ್ನ, ಎಲ್ರದ್ದು ಇದೇ ಕ್ವಶನ್. ನನ್ಗೆ ಅರ್ಜುನ್ ಜನ ಸರ್ ಜೊತೆ ಹತ್ರದಿಂದ ಮಾತಾಡ್ತೀನಿ ಆ ಸ್ಟುಡಿಯೋ ಒಳಗಡೆ ಹೋದಾಗ್ಲೆ. ಅವ್ರೇನಾದ್ರು ಒಂದ್ ಕೇಳ್ತಿದ್ರೆ ಸರ್ನೇ ನೋಡ್ತಿದ್ದೆ ಅವರು, ಯಾಕಂದ್ರೆ ಸರಿಗಮಪ ಅದಲ್ಲೆಲ್ಲ ವೇದಿಕೆನಲ್ಲಿ ಅವರು ಎಲ್ಲರಿಗೂ ಪ್ರೋತ್ಸಾಹ ಮಾಡೋಂತ ರೀತಿ ನಂಗೆ ಬಹಳ ಇಷ್ಟ. ಅದನ್ನ ನೋಡಿದಾಗ ಏನೋ ಒಂದು ಖುಷಿ, ಈ ಎಷ್ಟೊಂದು ಜನ ಬಡ ಪ್ರತಿಭೆಗಳನ್ನೆಲ್ಲ ಅಲ್ಲಿ ಗುರುತಿಸಿ ಅವ್ರಿಗೆ ಸಹಾಯ ಮಾಡೋ ಅಂಥದ್ದು ಅದೆಲ್ಲ ನನಗ್ ಖುಷಿ. ಅವ್ರನ್ನ ಹತ್ರದಿಂದಲೇ ನೋಡ್ತಾ ಇದ್ರೆ ಏನೋ ಒಂಥರ ಆನಂದ, ಆಮೇಲೆ ಅವ್ರಿಗೆ ಕುತೂಹಲ ಏನಾದ್ರೂ ತೆಗಿಬೇಕು ಅಂತ ಹೇಳಿ ಅದು ಇದು ಮಾತಾಡಿಸ್ತಾ ಇದ್ರೆ, ನನಗೆ ಅರ್ಜುನ್ ಸರ್ ಜೊತೆ ಮಾತಾಡಿಸ್ತಾ ಇದ್ದೀನಿ ಈಗ, ನನಗೆ ಹರ್ಷ ಸರ್ ಜೊತೆ ಇದ್ದೀನಿ ಈಗ, ಆತರ ಒಂಥರ ಫೀಲು. ಅವ್ರನ್ನ ಅವ್ರ ಜೊತೆನೇ ಬೆಳೀತಾ ಬೆಳೀತಾ ಅದೆಲ್ಲ ಅಲ್ಲೇ ಅಲ್ಲೇ ಪಕ್ಕದಲ್ಲೇ ಕೂರಿಸ್ಕೊಂಡು ಇದಾಡು ಇದಾಡು ಇದನ್ ಕೇಳು ಅಂದಾಗ ನನ್ಗೆ ಏನೋ ಒಂಥರ, ಅವ್ರು ಹೇಳ್ದಾಗ ಒಂಥರ ಆಗೋದು, ಮತ್ತೆ ಆ ಹಾಡು ಅವ್ರು ಇಷ್ಟಪಟ್ಟಾಗ ಆ ಇದನ್ನ ಸರಿ ಆಡು ಅಂತಂದ್ರೆ ನನ್ಗೆ ಏನೋ ಒಂಥರ ಆನಂದ, ಮತ್ತೆ ಇನ್ನೂ ಸರಿ ಆಡೋದು. ಆಮೇಲೆ ಸೆಟ್ ಕೇಳಿದ್ರಲ್ಲ, ಸೆಟ್ ಅಲ್ಲಂತೂ ಬಿಡಿ, ಶಿವರಾಜ್ ಕುಮಾರ್ ಸರ್ ಅಂತೂ ಎಕ್ಸ್ಟ್ರಾಡಿನರಿ. ಆ ಜಾಗದಲ್ಲಿ ಅವರು ನಮ್ಮ ಕುರಿಗಳನ್ನ ಇಟ್ಕೊಂಡು ಅಲ್ಲೇ ಪಕ್ಕದಲ್ಲೇ ಹಟ್ಟಿದ್ದು ಕುರಿಗಳು ಬಂದಿದ್ವು ದೇವ್ರ ದೊಡ್ಡಿ ಅಂತ ಹೇಳಿ, ಆ ಕುರಿಗಳು ಇಟ್ಕೊಂಡು ರಾಮನಗರ ಡಿಸ್ಟ್ರಿಕ್ಟ್ ಕುಟ್ಕಲ್ಲಲ್ಲಿ ಕುರಿಗಳನ್ನ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಹಿಂಗೆ ಎಸ್ಕೊಂಡು ಅವನ್ನೆಲ್ಲ ಕುರಿ ಕುರಿಯ ಚಂದ ಅಂತಂದಂಗೆ ಹಿಂಗೆ ಇಟ್ಕೊಂಡು, ಅದು ಎಷ್ಟು ಚೆನ್ನಾಗಿ ಗೊತ್ತಾ ಬಾಂಧವ್ಯ ಜನರ ಜೊತೆ ಎಷ್ಟು ಚೆನ್ನಾಗಿ ವ್ಯಕ್ತಪಡಿಸಿರು. ಒಂದು 300-400 ಜನ ಡ್ಯಾನ್ಸರ್ಸ್, ಅವ್ರು ಎಷ್ಟು ಅಚ್ಚುಕಟ್ಟಾಗಿ ಇದು ದೇವ್ರ ಸಾಂಗ್ ಅಂತ ಹೇಳಿ ನೀಟಾಗಿ ಎಷ್ಟು ತಾಳ್ಮೆಯಿಂದ ಅದನ್ನ ಚೆನ್ನಾಗಿ ಇದನ್ನ ಮಾಡಿರು ಅಂದ್ರೆ ನಾವು ಅಷ್ಟು ಮಾಡಲ್ವೇನೋ. 60ನೇ ವರ್ಷದಲ್ಲಿ ಆತರ ಸ್ಟೆಪ್ ಹಾಕ್ಬೇಕು ಕುಣಿಬೇಕು ಅಂತಂದ್ರೆ ನಿಜವಾಗ್ಲು ಕೆಲವು ಕಮೆಂಟ್ಗಳು ಓದ್ತಾ ಇದ್ರೆ ಹಾಡಿಗಿರ್ತಕ್ಕಂತ ಸಾಹಿತ್ಯ ತಾಕತ್ ಅದು ಶಿವಣ್ಣ ಕುಣಿಯಂಗ್ ಮಾಡ್ಬಿಟ್ಟವ್ರೆ. 61ನೇ 62ನೇ ವಯಸ್ಸಲ್ಲಿ ಕೂಡ ಶಿವಣ್ಣ ಸ್ಟೆಪ್ ಹಾಕಿದ್ರೆ ನಿಜವಾಗ್ಲು ನಮ್ಮ ನನಗನ್ಸ್ತಾ ಇತ್ತಾ ದೇವ್ರು ಶಿವಣ್ಣನ ರೂಪದಲ್ಲಿ ನಮ್ ಜುಂಜಪ್ಪನೇ ಬಂದು ಒಂದ್ ರೀತಿ ಕುಣಿತಾ ಇದ್ದಾನೇನೋ ಆ ಬಂಡೆ ಮೇಲೆ, ಆ ಕಾದ್ ಬಂಡೆ ಮೇಲೆ ಬರೆಗಾಲಲ್ಲಿ ಅವ್ರು ಕುಣಿತಾ ಇದ್ದಿದ್ದವ್ರು. ಎಷ್ಟು ಎನರ್ಜಿ ಇಲ್ಲ ಇಲ್ಲ ತೊಂದ್ರೆ ಇಲ್ಲ ನಾನು ಕುಣಿತ ಮಾಡ್ತೀನಿ ಮಾಡ್ತೀನಿ ಅನ್ನೋರು. ಅಷ್ಟು ಎನರ್ಜಿ, ಹುಡುಗರು ತಪ್ಪು ಮಾಡ್ತಿದ್ರು ಸರ್ ತಪ್ಪು ಮಾಡ್ತಿರ್ಲಿಲ್ಲ, ಒಂದೊಂದೇ ಟೇಕಿಗೆ ಅವ್ರದ್ದು ಓಕೆ ಆಗ್ತಾ ಇತ್ತು. ಯಪ್ಪ ಅದು 4 ದಿವಸ ಫಸ್ಟ್ ಟೈಮ್ ನಿಮ್ಮನ್ನ ಮಾತಾಡಿಸ್ದಾಗ ಏನ ಫೀಲಿಂಗ್ ಆಯ್ತು? ಮೋಹನ್ ಕುಮಾರ್ ಏನಂತ ಮಾತಾಡ್ಸಿದ್ರು ನಿಮ್ಮನ್ನ? ಯಾವ್ದು ಶಿವರಾಜ್ ಕುಮಾರ್ ಅವರು ಫಸ್ಟ್ ಟೈಮ್ ನಿಮ್ ಜೊತೆ ಬಂದ್ಬಿಟ್ಟು ಏನ್ ಮಾತಾಡ್ಸಿದ್ರು ಅಂತ ಹರ್ಷ ಸರ್ ಹೇಳಿದ್ರು. ಅದೇ ಅಲ್ಲಿ ಸೆಟ್ಟಿಗೆ ಫಸ್ಟ್ ಟೈಮ್ ಹೋದಾಗ್ಲೇ ಸೆಟ್ಟಲ್ಲೇ ಅವ್ರನ್ನ ನಾನು ನೋಡಿದ್ದು ಹತ್ರದಿಂದ. ಸರ್ ಮೋಹನ್ ಇವ್ರೇನೇ ಅಣ್ಣ, ಇವ್ರೇನ ಮೋಹನ್ ಬಂದಿರೋದು ಹಾಡುಗಾರರು. ಹಾ ಬನ್ನಿ 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 ಕೂತ್ಕೊಳ್ಳಿ ಅಂತೇಳಿ ಪಕ್ಕದಲ್ಲೇ ಕೂರಿಸಿ, ಮತ್ತೆ ಹಾಡು ತುಂಬಾ ಚೆನ್ನಾಗಿ ಆಡಿದಿರ ಹಾಡನ್ನ, ಎಲ್ಲಿ ಕಲ್ತಿದ್ದನ್ನ ಯಾರು ಅಂದ್ಬಿಟ್ರು. ಅವಾಗ ಸಂಸ್ಕೃತಿ ಬಗ್ಗೆ ಆಲ್ರೆಡಿ ಹರ್ಷ ಸರ್ ಹೇಳಿದ್ರು ಅವ್ರಿಗೆ, ಬಟ್ ನಮ್ಮ ಇದ್ರ ಬಗ್ಗೆ ಅವ್ರ ಬಾಯಿನಲ್ಲಿ ನನ್ನ ಬಾಯಿನಲ್ಲಿ ಅವ್ರು ಕೇಳಿದಾಗ ಇನ್ನೂ ಖುಷಿ ಪಟ್ಬಿಟ್ರು. 4 ದಿವಸ ಮತ್ತೆ ಗೀತಾ ಮೇಡಮ್ ಬಂದಾಗ ಸೆಟ್ಟಿಗೆ ನಾನು ಎಲ್ಲೋ ಒಂದ್ ಕಡೆ ಇದ್ರು ಅಮ್ಮನ್ ಕರೀರಿ ಅಂದ್ಬಿಟ್ಟು ಪಕ್ಕದಲ್ಲಿ ಕೂರಿಸ್ಕೊಂಡು ಅಮ್ಮನ್ಗೆಲ್ಲ ಪರಿಚಯ ಮಾಡಿ ಗೀತಕ್ಕಂಗೆ, ಮತ್ತೆ ಬಂದಿರೋಂತ ಗೆಸ್ಟ್ಗಳು ಬರ್ತಾ ಇದ್ರು ಸೆಟ್ಟಿಗೆ ಬೇರೆ ಬೇರೆಲ್ಲ, ಇವರೇ ಆಡಿರೋದು ಅಂದ್ಬಿಟ್ಟು ಈ ತರ ಕಲ್ಚರಲ್ ಇರೋಂತ ಸಮುದಾಯದ ಹಾಡು ಇವರು ಆಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಅವ್ರ ಮುಂದೆಲ್ಲ ಹಾಡನ್ನ ಕೇಳಿಸ್ತಾ ಇದ್ರು. ನಂಗೆ ಬಹಳ ಏನೋ ಒಂಥರ ಆ ಸಂಭ್ರಮನೇ ಒಂಥರ ಬಿಡಿ ಸರ್. ಹೌದು ಮೋಹನ್ ಅವರೇ, ನೀವು ಇಲ್ಲಿಂದ ಹೋಗ್ಬೇಕಾದ್ರೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದಿರಿ ಅಂತ ಅಂದ್ರೆ, ಇಂತ ಒಂದು ಹಟ್ಟಿಯಿಂದ ರಾಜ್ಕುಮಾರ್ ಕುಟುಂಬದ ಒಂದು ಬ್ಯಾನರ್ ಅಲ್ಲಿ ಹಾಡು ಹೇಳ್ಬೇಕು, ಅದರಲ್ಲೂ 125 ಸಿನಿಮಾಗೆ ಇಂಟ್ರೊಡಕ್ಷನ್ ಸಾಂಗು, ಈ ಒಂದು ಕಾಡುಗಲ್ಲರ ಬುಡಕಟ್ಟು ಸಮುದಾಯದ ಒಬ್ಬ ಪ್ರತಿಭೆ ಹಾಡು ಅಲ್ಲಿ ಅನಾವರಣ ಆಗುತ್ತೆ ಅಂದ್ರೆ ಎಷ್ಟು ಸ್ಟ್ರಗಲ್ ಇತ್ತು ಸರ್? ಇವತ್ತಿನ ಕಾಲದಲ್ಲಿ ಸಾವಿರಾರು ಜನ ಹಾಡುಗಾರರಿದ್ದಾರೆ, ಎಂತೆಂತ ಸಂಗೀತ ಕಲ್ತಿರೋರೆಲ್ಲ ಇದ್ದಾರೆ. ಈ ಹಾಡುಗಾರರು ಕಲ್ತಿರೋದ್ರ ನಡುವೆ ನಮ್ಮ ದೇಶೀಯ ಒಂದು ಹಟ್ಟಿ ಹಾಡಿಗೆ ಅವಕಾಶ ಸಿಗುತ್ತೆ ಅಂದ್ರೆ ಯಾರಿಗೆ ಸಂಭ್ರಮ ಇಲ್ಲ. ಆದ್ರೆ ಒಂದು ಏನಪ್ಪ ಅಂದ್ರೆ, ಸತತವಾದ 17 ವರ್ಷದ ನನ್ನ ನಿರಂತರ ಪ್ರಯತ್ನ ಇದು. ಅಂದ್ರೆ ನಾನು ಅಲ್ಲಿ ಹೋಗಿ ಹಾಡೇ ಆಡ್ತೀನಿ ಅಂತ ಅಲ್ಲ, ನಾನು ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಂತಲೂ ಅಲ್ಲ, ಇದು ಉಳಿಬೇಕು ಅಂತ ನಾನು ಮಾಡ್ತಿರೋದು ಕೆಲಸ. ಅಂದ್ರೆ ಇದ್ರೊಳಗಡೆ ಏನೋ ಇದೆ, ನಮ್ಮ ವಿದ್ವಾಂಸರುಗಳು ಹೇಳ್ಕೊಟ್ಟಂತ, ಗುರುಗಳು ಕೊಟ್ಟಂತ ಮಾರ್ಗದರ್ಶನ, ನಮ್ಮ ತಂದೆ ತಾಯಿಗಳು ಹಟ್ಟಿಯಿಂದ ಅವರು ಆ ಬದುಕಿನ ಜೊತೆ ತೆರ್ಕೊಂಡಂತ ಹಾಡುಗಳು, ಆ ಬದುಕಿಗೆ ಹೊಂದಾಣಿಕೆ ಆದಂತ ಪದಗಳು, ನಮ್ಮ ತಮ್ಮ ನೋವುಗಳನ್ನ ಮರೆಯೋದಕ್ಕೆ ಅಂತ ರೂಢಿಸ್ಕೊಂಡಂತ ಪದಗಳು, ಆ ಉಳಿಬೇಕು ಅಂದ್ಬಿಟ್ಟು ನಾನು ಅವನ್ನ ಪ್ರಾಕ್ಟೀಸ್ ಮಾಡೋದು, ಕಲಿಯೋದು, ಸಂಗ್ರಹ ಮಾಡ್ತಿರೋದು ಪ್ರಯತ್ನ. ಒಂದೇ ಸರಿ ಆ ಜಾಗಕ್ಕೆ ಹೋದಾಗ ಈ ಹಾಡು ಸೆಲೆಕ್ಷನ್ ಆಗುತ್ತೆ ಅಂದ್ರೆ ಎಷ್ಟು ಸಂಭ್ರಮ. ಅದು ಸುಮಾರು ಒಂದು 10-15 ಹಾಡು ಟಕ 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 ಹೇಳಿದೆ ಅಷ್ಟೇ.
ಅಂದ್ರೆ ನಾವು ಅದಕ್ ತಕ್ಕಂತೆ ಅಂತ ಅಲ್ಲ, ನಾವು ಕಲ್ತಿದ್ರೆ ಅದ್ ನಮ್ಮ ಹತ್ರ ಸೋರ್ಸ್ ಇತ್ತು ಅಂದ್ರೆ ನಿಜಕ್ಕೂ ಅದಕ್ಕೆ ಬೆಲೆ ಸಿಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ಮೂಲಕ ಸಿಕ್ತು. 17 ವರ್ಷದ ಒಂದು ಪ್ರಯತ್ನ ನನಗೆ ಸಾರ್ಥಕ ಅನ್ನಿಸ್ತು. ಇವತ್ತು ಎಷ್ಟು ರಾಷ್ಟ್ರ ಮಟ್ಟದಲ್ಲಿ ಇದು ಬೆಳಕಾಗುತ್ತೆ, ಎಲ್ಲರೂ ಖುಷಿ ಪಡ್ತಾ ಇದಾರೆ. ಇದು ಇನ್ನೂ ಹೆಚ್ಚಿನ ರೀತಿ ಬೇರೆ ಬೇರೆ ಸಿನಿಮಾಗಳಲ್ಲಿ ಈ ತರದ್ದು ಅಂದ್ರೆ ಬೇರೆ ಬೇರೆ ಸಮುದಾಯದ ಸಂಸ್ಕೃತಿ ಇರ್ಬೋದು, ಈ ನಮ್ಮ ದೇಶಿ ಸೊಗಡು ಇರ್ಬೋದು, ಅಥವಾ ನಮ್ಮ ಭಾರತ ಸಂಸ್ಕೃತಿನೇ ಒಂದು ವಿಭಿನ್ನವಾದ ಸಂಸ್ಕೃತಿ, ಶ್ರೀಮಂತವಾಗಿದೆ. ಈಗ ಮೋಹನ್ ಕುಮಾರ್ ಅವರು ಇಷ್ಟು ಯಶಸ್ಸು ಪಡೆದಕ್ಕೆ ಕೊಡುಗೆ ಸಮುದಾಯದವ್ರದಿದೆ, ವಿದ್ವಾಂಸರದಿದೆ, ಸ್ನೇಹಿತರದಿದೆ, ಮ್ಯೂಸಿಕ್ ಡೈರೆಕ್ಟರ್ದೆಲ್ಲ ಇದೆ. ಈ ಯಶಸ್ಸನ್ನ ಯಾರಿಗೆ ಅರ್ಪಣೆ ಮಾಡ್ತೀರಿ? ನಾನು ಎಲ್ಲ ಜನಪದರಿಗೆ ಅರ್ಪಣೆ ಮಾಡಕ್ಕೆ ಇಷ್ಟಪಡ್ತೀನಿ. ಸೂಪರ್. ಮತ್ತೆ ಯಾಕೆಂದ್ರೆ ಜನಪದರಿಂದ ನಾವು ನಮ್ಮೇ ನಾವೇ ಜನಪದರು. ನಮ್ಮ ಪೂರ್ವಿಕರು ಏನು ಉಳಿಸ್ಕೊಂಡು ಬಂದು ಕೊಟ್ಟೋಗಿದ್ದಾರೆ ಅದರಲ್ಲಿ ಅಗಾಧವಾದ ಒಂದು ದೇಶೀಯ ಮೌಲ್ಯಗಳಿದ್ದಾವೆ. ಆ ಮೌಲ್ಯಗಳು ಉಳಿದ್ರೆ ಈ ನಾಡು ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಆ ಪೂರ್ವಿಕರು ಉಳಿಸ್ಕೊಂಡ್ಬಂದಂತ ಅವ್ರಿಗೆ ಇದನ್ನ ಅರ್ಪಣೆ ಮಾಡ್ತೀನಿ. ಮೋಹನ್ ಕುಮಾರ್ ಅವರೇ, ನಾವು ನಿಮ್ಮ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಗಮನಿಸಿದಾಗ ನೀವು ಕರ್ನಾಟಕ ಕಾಡುಗೊಲ್ಲ ಸಾಂಸ್ಕೃತಿಕ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ರಿ. ಆ ಮೂಲಕ ಒಂದಷ್ಟು ಜನರಿಗೆ ಕಲ್ಸೋಂಥದ್ದು ಮತ್ತೆ ಸೋಷಿಯಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದೀರಿ. ಒಂದು ಟ್ರಸ್ಟ್ ಮಾಡಬೇಕು ಅಂತ ಯಾಕೆ ಅನಿಸ್ತು? ಜೊತೆಗೆ ಆ ಟ್ರಸ್ಟ್ ಹೇಗೆ ನಡೀತಾ ಇದೆ ಮತ್ತೆ ಸಂಪನ್ಮೂಲ ಎಲ್ಲ ಹೇಗೆ ಮಾಡ್ತಾ ಇದ್ದೀರಿ ಅಂತ. ಹಾ, ಈಗ ನಾವು ಫಸ್ಟ್ ಟೈಮ್ ಇನ್ನ ಒಂದು ನಾನು ಇಷ್ಟೆಲ್ಲ ವರ್ಷ ನಂದೊಂದು ಯೂಟ್ಯೂಬ್ ಚಾನಲ್ ಮೋಹನ್ ಕುಮಾರ್ ಅಂತ ನೀವು ಈ ನನ್ನ ಚಾನಲ್ ನೋಡ್ತಾ ಇದ್ರಲ್ಲ, ಅಲ್ಲಿ ಕಲ್ತಿದ್ದನ್ನೆಲ್ಲ ಹಾಡ್ತಾ ಇದ್ದೆ. ಎಲ್ಲ ವಿದ್ವಾಂಸರುಗಳು ಮತ್ತೆ ಇದನ್ನ ಒಂದು ಕಲಿಸೋದಕ್ಕೆ ಪ್ರಯತ್ನ ಮಾಡಿ ಅಂದ್ರೆ ಅದಕ್ಕೆ ತುಂಬಾ ಕಷ್ಟ ಇದೆ. ಕಲಿಸ್ಬೇಕು ಅಂದ್ರೆ ಅದಕ್ಕೆಲ್ಲ ಜಾಗ ಮತ್ತೆ ಅದಕ್ಕೊಂದು ಒಳ್ಳೆಯ ವೇದಿಕೆ ಬೇಕಾಗ್ತದೆ. ಪ್ರತಿ ಸಾರಿ ನಾವೇ ಎಲ್ಲ ಒಂದು ಇದನ್ನ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಟ್ರಸ್ಟ್ ಮೂಲಕ ಏನಾದ್ರೂ ಇದನ್ನ ಮಾಡಿದ್ರೆ ಮುಂದೆ ಏನಾದ್ರೂ ಅಥವಾ ಎಲ್ಲಾದ್ರೂ ಒಂದು ಆರ್ಥಿಕ ಸಹಾಯ ಸಿಕ್ಕಿದ್ರೆ ಮುಂದೆ ಅದನ್ನ ನಾವು ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋದಕ್ಕೆ ಕಾರಣಕ್ಕೆ ಮತ್ತೆ ಯಾಕೆಂದ್ರೆ ಎಲ್ಲ ಒಬ್ಬನ ಕೈಲಿ ಆಗಲ್ಲ. ಈಗ ಎಷ್ಟೋ ನನ್ನ ಹತ್ರ ಸಾವಿರಾರು ನುಡಿಗಳಿದಾವೆ, ಅದೆಲ್ಲ ಒಂದ್ ಕಡೆ ಈಗ ಸೋರ್ಸ್ ಕಲೆಕ್ಟ್ ಆಗಿದೆ. ಅದು ಬರವಣಿಗೆ ಮೂಲಕ ಆಡಿಯೋ ಮೂಲಕ ಎಲ್ಲ ಈಚೆಗೆ ಬರಬೇಕಾಗಿದೆ. ಅದು ತುಂಬಾ ದೊಡ್ಡ ಮಟ್ಟದ ಪ್ರೋಸೆಸ್ ಇದೆ. ಈಗ ಆರಂಭಿಕ ಹೆಜ್ಜೆನ ಇಟ್ಟಿರೋದಿಂದನು ಮುಂದೆ ಅದಕ್ಕೇನಾದ್ರೂ ಒಳ್ಳೆಯ ರೀತಿ ಸರ್ಕಾರದ ರೀತಿನಲ್ಲಿ ಅಥವಾ ಸಂಘ ಸಂಸ್ಥೆಗಳ ರೀತಿನಲ್ಲಿ ಏನಾದ್ರೂ ದೊಡ್ಡ ಮಟ್ಟದ ಅನುಭವ ಅನುದಾನಗಳು ಬಂದ್ರೆ ಇಲ್ಲ 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 ಯಾರ ಕಡೆಯಿಂದ ನಾನು ಏನು ತಗೊಂಡಿಲ್ಲ ಈ ತನಕ ಕೂಡ. ಮುಂದೆ ಏನಾದ್ರೂ ಆ ರೀತಿ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಇದನ್ನ ಮಕ್ಕಳಿಗೆ, ಲಕ್ಷಾಂತರ ಮಕ್ಕಳಿಗೆ ಇದನ್ನ ನಾನು ತರಬೇತಿ ಮಾಡಿಸ್ಬೇಕು ಮುಂದಿನ ದಿನಗಳಲ್ಲಿ. ಮತ್ತೆ ಎಜುಕೇಟ್, ನಮ್ಮಲ್ಲಿ ಬಹಳ ಹಿಂದುಳಿದಂತ ಸಂಸ್ಕೃತಿ ಇದೆ ಅಂದ್ರೆ ನಮ್ಮ ಸಮುದಾಯದ ಹಿನ್ನಡೆ ಇದೆ, ಮೌಢ್ಯಗಳು, ಅವನ್ಕೆಲ್ಲ ಒಂದು ಅರಿವು ಮೂಡಿಸ್ಕೊಂಡು ಮುಂದೆ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನ ಕೊಟ್ಕೊಂಡು ಈ ಸಂಸ್ಕೃತಿಯ ಉಳಿವಿಗಾಗಿ ಒಂದು ಹೋರಾಟ ಮಾಡ್ಬೇಕು ಅನ್ನೋ ಒಂದು ದೊಡ್ಡ ಆಸೆ ಇದೆ ನನಗೆ. ಸಹಕಾರ ಆಗ್ಲಿ ಆ ನಿಟ್ಟಿನಲ್ಲಿ, ಜನರು ಕೂಡ ನಿಮ್ಗೆ ಸಹಕಾರ ಕೊಡ್ತಾರೆ, ಕೊಡಬೇಕು ಕೂಡ. ಯಾಕಂದ್ರೆ ಇದು ಕರ್ತವ್ಯ. ಯಾಕಂದ್ರೆ ಎಲ್ಲದಕ್ಕೂ ಮಾಡೋದಕ್ಕಿಂತ ಹೆಚ್ಚಿನದಾಗಿ ನೀವು ಮುಂದೆ ಬಂದಿದ್ದೀರಲ್ಲ, ಈ ತರದ್ ಮಾಡ್ಬೇಕು, ನನ್ನ ಮೌಢ್ಯ ಆಚರಣೆಗಳ ವಿರುದ್ಧವಾಗಿ ಜನಗಳಿಗೆ ಒಂದು ಎಜುಕೇಟ್ ಮಾಡ್ಬೇಕು ಅಂತ ಬಂದಿರೋದೇ ಆಕ್ಚುಲಿ ಈ ದಿನಮಾನಗಳಲ್ಲಿ ತುಂಬಾ ವಿಶೇಷ ಅಂತ ಅನ್ಸುತ್ತೆ. ತಮ್ಮ ಸಹಕಾರಗೊಳ್ಳಿ, ನಿಮ್ಮ ಆಸೆ ಕನಸುಗಳು ಆಕಾಂಕ್ಷೆಗಳು ಅಂತ ಹೇಳಿ ನಾವು ಕೂಡ ಬಯಸ್ತೀವಿ. ಮತ್ತೆ